ಸರಿ ಶಾಸ್ತ್ರಿಗಳೇ, ದಿನದ ವಿಶೇಷತೆ ಆಯಿತು. ಇನ್ನು ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋಣ. ವೀಕ್ಷಕರೇ, ಇವತ್ತಿನ ಮೊದಲ ಸಂದೇಶ ಬಂದಿರೋದು ಬೆಂಗಳೂರಿನಿಂದ. ಕುಶಾಲ್ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 2/7/2008, ಸಮಯ ರಾತ್ರಿ 8:26. ಅವರು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಕುಶಾಲ್ ಅವರ ಪ್ರಶ್ನೆ ಶಿಕ್ಷಣದ ಕುರಿತಾಗಿ ಪ್ರಶ್ನೆಯನ್ನು ಕಳಿಸಿದಾರಲ್ಲ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ಮಕರ ಲಗ್ನ. ಲಗ್ನದಿಂದ ಈ ದ್ವಿತೀಯ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಶನೇಶ್ವರ ಅಷ್ಟಮದಲ್ಲಿ ಇದ್ದಾನೆ. ಈ ಲಗ್ನಾಧಿಪತಿಯಾಗಿರ್ತಕ್ಕಂಥವನು ಅವನೇ, ದ್ವಿತೀಯ ವಿದ್ಯಾಧಿಪತಿಯಾಗಿರ್ತಕ್ಕಂಥವನು ಅವನೇ. ಅವನ ಅಷ್ಟಮದಲ್ಲಿ ಶತ್ರುಕ್ಷೇತ್ರದಲ್ಲಿ ಸೂರ್ಯನ ಮನೆಯಲ್ಲಿ ಬೇರೆ ಇರತಕ್ಕಂಥದ್ದು. ಈ ಕಾರಣದಿಂದಾಗಿ ಅವನಿಗೆ ಬಲಹೀನತೆ ಇರ್ತದೆ. ಈ ಬಲಹೀನತೆ ಇದ್ದಾಗ ಪ್ರಾರ್ಥನೆ ಮಾಡಿಕೊಳ್ಬೇಕು. ಹೈಯರ್ ಸ್ಟಡೀಸ್ ಬರೋವರೆಗೆ ನಿಮಗೆ ಸ್ವಲ್ಪ ತೊಡಕು, ಸ್ವಲ್ಪ ಆಲಸ್ಯ ಇತ್ಯಾದಿಗಳೆಲ್ಲ ಇದ್ದಾವೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಈಗ ನಿಮಗೆ ಶನಿಯ ಕಾಲವೇ ನಡೀತಾ ಇದೆ, ಹೀಗಾಗಿ ಪ್ರತಿ ಶನಿವಾರ ಆಂಜನೇಯನಿಗೆ ನೀವು ನೋಡಿ ಜೇನಿನ ಅಭಿಷೇಕ ಮಾಡಿಸಿ, ಆ ಜೇನನ್ನು ಪ್ರಸಾದ ರೂಪದಲ್ಲಿ ತಗೊಳ್ಳಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಆಂಜನೇಯನ ಆರಾಧನೆ, ಆಂಜನೇಯನ ಸೇವೆ ಮಾಡೋದು ನಿಮ್ಮ ಬದುಕಿಗೆ ಹೊಸ ತಿರುವನ್ನು ತಂದುಕೊಡುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳು, ಇನ್ನು ಮುಂದಿನ ಸಂದೇಶದ ಕಡೆಗೆ ಗಮನ ಹರಿಸೋದಾದರೆ, ಉಡುಪಿಯಿಂದ ಉಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಜನ್ಮ ದಿನಾಂಕ 3/10/1976, ಸಮಯ ಬೆಳಿಗ್ಗೆ 8:00. ಸಾಲ ತೀರಿಸಿ ಮನೆ ಕಟ್ಟೋದು ಯಾವಾಗ, ದಯವಿಟ್ಟು ತಿಳಿಸ್ಕೊಡಿ ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಉಷಾ ಅವರ ಪ್ರಶ್ನೆ, ಮನೆ ಕಟ್ಟೋದು ಯಾವಾಗ, ಸಾಲ ತೀರುತ್ತೆ ಯಾವಾಗ, ಮನೆ ಕಟ್ಟೋದು ಯಾವಾಗ ಅಂತ ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಈ ಮನೆ ಸಾಲ ಎರಡು ಒಂದಕ್ಕೊಂದು ಅಂಟುಕೊಂಡಿರತಕ್ಕಂಥ ಅಂಶಗಳು. ಸಾಲ ತೀರಬೇಕಾದ್ರೆ ಆಯುಷ್ಯ ಕಳಿಬೇಕು. ಆ ಮನೆಯನ್ನು ನಾವು ಸುಖವಾಗಿ 4 ದಿವಸ ಇದ್ವಿ, ಯಾವುದೇ ಲೋನ್ ಕಟ್ಟಿದ ಹಾಗೆ, ಹೊರೆ ಇಲ್ಲದ ಹಾಗೆ ಅನುಭವಿಸಿದ್ವಿ, ಚೆನ್ನಾಗಿ ಆ ಮನೆ ತುಂಬ ಓಡಾಡಿದ್ವಿ, ಈ ಥರದ್ದು ಭಾವನೆಯೇ ಬರೋದಿಲ್ಲ. ಮನೆ ತಗೊಂಡ್ವಿ ಅಂದರೆ ಲೋನ್ ಕಟ್ಟೋದೇ ಒಂದು ಹೊರೆಯಾಗಿಬಿಟ್ಟಿರುತ್ತೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಚತುರ್ಥಾಧಿಪತಿಯ ಅನುಗ್ರಹ ಬೇಕು, ಆಗ ಏನು ಗೃಹ ನಿರ್ಮಾಣ, ಆ ಗೃಹ ಸೌಖ್ಯ ಇತ್ಯಾದಿಗಳೆಲ್ಲ ಉಂಟಾಗುತ್ತೆ. ನಿಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಚಂದ್ರಕ್ಷೇತ್ರದಲ್ಲಿರ್ತಕ್ಕಂಥದ್ದು. ಚಂದ್ರನ ಮನೆಯಲ್ಲಿ ಶನೈಶ್ಚರ, ಶನಿ ಮನೆಯಲ್ಲಿ ಚಂದ್ರ, ಪರಿವರ್ತನ ಯೋಗ, ಶತ್ರುಗಳ ಪರಿವರ್ತನೆ ಇದು. ಹೀಗಾಗಿ ಹೆಚ್ಚಿನ ಸೌಕರ್ಯವಾಗುತ್ತೆ ಅಂತ ಹೇಳಲಾರೆ. ಪ್ರಸ್ತುತ ಶನಿದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನಿ ಭುಕ್ತಿಯೇ ನಡೀತಾ ಇದೆ. ನೋಡಿ, ಶನೈಶ್ಚರನಿಗೆ ಈಗ ಗೋಚಾರದಲ್ಲಿ ಬಲವಿದೆ, ಪ್ರಯತ್ನ ಮಾಡಬಹುದು. ನಿಮಗೆ ಈಗ ಕಾಲ ಚತುರ್ಥಾಧಿಪತಿಯಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು ಚತುರ್ಥ ಸ್ಥಾನದ ಅಧಿಪತಿಯ ಕಾಲ ಬಂದಾಗ ಆಗ ಗೃಹ ನಿರ್ಮಾಣಕ್ಕೆ ಅನುಕೂಲವಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದೆ ಅಲ್ಲಿ. ಹೀಗಾಗಿ ಈಗ ಶನೈಶ್ಚರಣೆ ನಡೀತಾ ಇದೆ. ಬಂಧೂಪಕಾರಂ ಕೃಷಿಕರ್ಮ ಸಿದ್ಧಿಂ ಸ್ತ್ರೀ ಸಂಗಮಂ ವಾಹನ ಲಾಭಮೇತಿ ಕ್ಷೇತ್ರಗೃಹಂ ನೂತನಮರ್ಥ ಸಿದ್ಧಿಂ ಸ್ಥಾನ ಪ್ರಶಸ್ತಂ ಸುಖೇಶದಾಯೇ ಅಂತ ಒಂದು ಮಾತಿದೆ. ಯಾವಾಗ ಚತುರ್ಥಾಧಿಪತಿ ಸುಖಾಧಿಪತಿ ಕಾಲ ಪ್ರಾರಂಭವಾಗುತ್ತೋ, ದಶಾ ಕಾಲ ಭಕ್ತಿ ಕಾಲ ಇರ್ತದೋ, ಆ ಸಂದರ್ಭದಲ್ಲಿ ಕ್ಷೇತ್ರಗೃಹ ಮನೆ ನಿರ್ಮಾಣಕ್ಕೆ ಬೇಕಾದ, ಗೃಹ ನಿರ್ಮಾಣಕ್ಕೆ ಬೇಕಾದ ಅವಕಾಶಗಳು ಮತ್ತು ಅನುಕೂಲಗಳು ಉಂಟಾಗುತ್ತೆ ಅಂತ. ಈಗ ಅವಕಾಶ ಇದೆ, ಸಾಲ ತೀರ್ಲಿಕ್ಕೂ ಅವಕಾಶ ಇದೆ. ನೀವು ಪ್ರತಿ ಶನಿವಾರ ಶನೈಶ್ಚರ ಪ್ರಾರ್ಥನೆ ಮಾಡಿಕೊಳ್ಳಿ. ಶನೈಶ್ಚರ ಕಷ್ಟಗಳನ್ನು ಕಳಿಲಿಕ್ಕೆ ಅವನ ಅನುಗ್ರಹ ಬೇಕು. ಕಷ್ಟ ಬರೋದೇ ಶನೈಶ್ಚರನ ಸೂಚನೆ ಮೇರೆಗೆ. ಹೀಗಾಗಿ ಅವನು ಪ್ರಾರ್ಥನೆ ಮಾಡಿಕೊಳ್ಳಿ, ಯಾಕೆಂದರೆ 7.5 ಪ್ರಭಾವದಲ್ಲಿ ಇದ್ದೀರಾ. ಈ ಕಾರಣದಿಂದಾಗಿ ಶನೈಶ್ಚರ ನವಾಂಶದಲ್ಲಿ ಗಟ್ಟಿಯಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಈಗಲೂ ಗೋಚಾರದಲ್ಲಿ ಬಲವಿದೆ. ಶನೈಶ್ಚರನ ಆರಾಧನೆಯಿಂದನೇ ನೀವೆಲ್ಲ ತೊಡಕುಗಳನ್ನು ಬಿಡಿಸ್ಕೊಂಡು ಮನೆ ಕಟ್ತೀರಾ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳು, ಇನ್ನು ಮುಂದಿನ ಸಂದೇಶವನ್ನು ನೋಡ್ತಾ ಹೋಗೋದಾದರೆ, ಅದು ಕೂಡ ಉಡುಪಿಯಿಂದ ಬಂದಂತಹ ಸಂದೇಶ. ಅಶ್ವಿನಿ ಅವರು ಕಳುಹಿಸಿದ್ದಾರೆ. 3/11/1997, ಸಮಯ ರಾತ್ರಿ 10:50. ಅವರು ಮದುವೆ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಶ್ವಿನಿ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಶನೈಶ್ಚರ ಭಾಗ್ಯಸ್ಥಾನದಲ್ಲಿದ್ದಾನೆ, ಭಾಗ್ಯಾಧಿಪತಿ ಶನೈಶ್ಚರನ ಮನೆಯಲ್ಲಿದ್ದಾನೆ. ಇದೂ ಪರಿವರ್ತನಾ ಯೋಗವೇ. ಸಪ್ತಮಾಧಿಪತಿ ಭಾಗ್ಯದಲ್ಲಿರೋದು, ಭಾಗ್ಯಾಧಿಪತಿ ಸಪ್ತಮದಲ್ಲಿರೋದು, ಅದರ ಗುರುವಿಗೆ ಅದು ನೀಚ ಸ್ಥಾನ. ಹೀಗಾಗಿ ಅಲ್ಲಿ ಸ್ವಲ್ಪ ಬಲಹೀನತೆ ಉಂಟಾಗಿದೆ. ಕೇತು ಇರತಕ್ಕಂಥದ್ದು ಅಷ್ಟಮದಲ್ಲಿ, ಹೀಗಾಗಿ ಗುರು ಕೇತು ಈ ಗ್ರಹಗಳ ಶಾಂತಿ ಬೇಕು, ಅಗತ್ಯವಾಗಿ ಬೇಕು, ಅದನ್ನು ಮಾಡಿಸಿ. ಮತ್ತು ಈಗ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ಭಕ್ತಿ. ನನಗನ್ಸುತ್ತೆ 2024 ಡಿಸೆಂಬರ್, ಅಂದರೆ 2025
ನಿಮಗೆ ಅವಕಾಶಗಳಿದ್ದಾವೆ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಗುರುವಿನ ಭಕ್ತಿ ಕಾಲ ಪ್ರಾರಂಭವಾಗುತ್ತೆ. ಆಗ ಖಂಡಿತ ನೆರವೇರುತ್ತೆ, ನಿಮ್ಮ ಸಂಕಲ್ಪ ನೆರವೇರುತ್ತೆ. ಆತಂಕ ಬೇಡ. ಈಗ ಒಂದು ವರ್ಷ ನೀವು ಈ ಗ್ರಹಶಾಂತಿ ಮಾಡಿಸಿ, ಅಷ್ಟರಲ್ಲಿ ಪ್ರಯತ್ನ ಮುಂದುವರಿಸಿ. ಪ್ರಧಾನವಾಗಿ ಅಲ್ಲಿ ಗುರು ಮತ್ತು ಕೇತುಗಳ ಈ ಎರಡು ಗ್ರಹಗಳ ಶಾಂತಿ ಬೇಕು. ಅದನ್ನು ಮಾಡಿಸಿ ಪ್ರಯತ್ನ ಮಾಡಿ, ಅನುಕೂಲ ಇದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿ, ನಿನ್ನ ಮುಂದಿನ ಸಂದೇಶ ಬೆಂಗಳೂರಿನಿಂದ ಹೇಮಂತ್ ಪ್ರಸಾದ್ ಅವರು ಕಳುಹಿಸಿರುವಂಥದ್ದು. ಅವರ ಜನ್ಮ ದಿನಾಂಕ 29/5/1990, ಸಮಯ ಬೆಳಿಗ್ಗೆ 6:25. ಅವ್ರು ಕೇಳ್ತಾ ಇರೋ ಪ್ರಶ್ನೆ, ಏಪ್ರಿಲ್ನಿಂದ ಕೆಲಸಗಳು ಪೂರ್ಣ ಆಗ್ತಾ ಇಲ್ಲ, ಇದಕ್ಕೆ ಏನಾದರೂ ಸೂಕ್ತ ಪರಿಹಾರ ಇದೆಯಾ, ದಯವಿಟ್ಟು ತಿಳಿಸಿ ಅಂತ. ಹೇಮಂತ್ ಪ್ರಸಾದ್ ಅವರ ಪ್ರಶ್ನೆ, ಕೆಲಸಗಳಾಗ್ತಾ ಇಲ್ಲ, ಇದಕ್ಕೇನು ಮಾಡಬೇಕು ಅಂತ ಕೇಳಿದಾರಲ್ವಾ. ಜಾತಕ ನೋಡೋಣ. ಪ್ರಸ್ತುತ ನಿಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ವೃಷಭ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶನೇಶ್ವರ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈಗಲೂ ಗೋಚಾರದಲ್ಲಿ ಶನೇಶ್ವರನ ಬಲ ಇದೆ, ಕರ್ಮಾಧಿಪತಿ ಬಲ ಇದೆ. ಈಗ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥ ಕಾಲ, ಈಗ ರಾಹುವಿನ ಭುಕ್ತಿ ನಡೀತಾ ಇದೆ. ನೋಡಿ, 2028 ನಿಮಗೆ ಸ್ವಲ್ಪ ಬಲಹೀನವಾಗೇ ಇದೆ. ಅದಕ್ಕಿಂತ ಮುನ್ನವೇ ಗುರುವಿನ ಕಾಲ 2028/9 ಅಂದರೆ ಸೆಪ್ಟೆಂಬರ್ವರೆಗೆ ಗುರುವಿನ ಭುಕ್ತಿ ಬರುತ್ತದೆ. ಅದು ಸ್ವಲ್ಪ ಪರವಾಗಿಲ್ಲ, ಆದರೆ 28 ನಂತರದಲ್ಲಿ ಖಂಡಿತ ಖಂಡಿತ ಚೆನ್ನಾಗಿದೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು. ಅಲ್ಲಿವರೆಗೆ ಈ ಕೆಲಸದಲ್ಲಿ ಅದೇ ನೀವು ಹೇಳಿದ ಹಾಗೆ ಪಾಪ ಮುನ್ನಡೆಯೂ ಆಗೋದಿಲ್ಲ, ಕಿರಿಕಿರಿ ಉಂಟಾಗುತ್ತೆ, ಸಮಾಧಾನ ಸಿಗೋದಿಲ್ಲ. ಅದಕ್ಕೆ ಕಾರಣ ಈ ಬಲಹೀನತೆ. ಈ ಕಾರಣದಿಂದಾಗಿ ಈಗ ಸ್ವಲ್ಪ ನೀವು ನಾಗ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಮಂಗಳವಾರ ನಾಗ ಸನ್ನಿಧಾನಕ್ಕೆ ಹೋಗಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಪ್ರತಿ ಮಂಗಳವಾರ ಮಂಗಳವಾರ ಮಾಡ್ತಾ ಬನ್ನಿ. 28 ಪ್ರಾರಂಭದ ಏನು ಜನವರಿ ಫೆಬ್ರವರಿವರೆಗೆ ಇದನ್ನು ಮಾಡಿಸಿ. ಆಮೇಲೆ ಖಂಡಿತ ಅನುಕೂಲ ಇದೆ, ಆಮೇಲೆ ಉನ್ನತವಾಗ್ತಾ ಹೋಗುತ್ತೆ ಜೀವನ. ಶನೇಶ್ವರನ ಭಕ್ತಿ ಬಂದ ತಕ್ಷಣ ನಿಮಗೆ ಅನುಕೂಲ ಆಗುತ್ತೆ, ಆತಂಕ ಬೇಡ. ಅಲ್ಲಿವರೆಗೆ ತಾಳ್ಮೆ ಇರಲಿ. ನಾಗಪ್ರಾರ್ಥನೆ ತುಂಬ ಸಹಾಯವಾಗುತ್ತೆ. ಸಾಧ್ಯವಾದರೆ ಪ್ರತಿ 6 ಕುಕ್ಕೆ ಸನ್ನಿಧಾನಕ್ಕೆ ಒಂದು ಸಲ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳು, ಸಂದೇಶಗಳು ಮುಕ್ತಾಯ ಆಯಿತು. ಇನ್ನು 12 ರಾಶಿಯ ಫಲಾಫಲ ಏನು ಅನ್ನೋದನ್ನು ತಿಳ್ಕೊಳ್ತೀನಿ. ಈಗೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.